ಇಡಿ ಸಿನಿಮಾವನ್ನ ಬಹಳ ಪ್ರೀತಿಯಿಂದ ಮಾಡಿದ್ದಾರೆ. ನನ್ನ ಪ್ರಕಾರ ಈ ಸಿನಿಮಾ ಎಂಟರ್ಟೈನಿಂಗ್ ಫ್ಯಾಮಿಲಿ ಡ್ರಾಮಾ ಇರುವಂತಹ ಸಿನಿಮಾ, ತುಂಬಾನೇ ಥ್ರಿಲ್ಲು, ಟ್ವಿಸ್ಟ್ ಟೌನ್ ಎಲ್ಲ ಇದೆ. ಈ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಅಂತ ನಂಬಿಕೆ ಇದೆ ನನಗೆ. ಚೆನ್ನಾಗಾದ್ರೆ ರಾಮು ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಆಗ್ತಾರೆ ಅಂತ. ಬಿಕಾಸ್ ಏನೇ ಮಾತಾಡಿದ್ರು ಕಮರ್ಷಿಯಲ್ ಏನೇ ಮಾತಾಡ್ತಾರೆ. ಈಗ ಸರ್ ಅವ್ರು ಮಾಡಿದ್ರು ಸರ್, ಟಿ ವಿಯವರು ಇವ್ರ ಹತ್ರ ಮಾತಾಡಿದ್ದೀನಿ ಸರ್, ಅದು ಇಷ್ಟು ಹೇಳಿದ್ದೀನಿ ಸರ್, ಏನಂತೀರ ಸರ್, ಸರ್ ಅದು ಆಡಿಯೋದು ಹಿಂಗಾಗ್ಬಿಡ್ತು ಸರ್, ಇಷ್ಟು ವ್ಯೂಸ್ ಹೋಗಿದೆ ಸರ್, ಎಕ್ಸ್ಟ್ರಾ ಏನಾದರೂ ಕೊಡ್ತಾರಾ ಸರ್ ಅನ್ನೊಂದು ಅಡಿಯವರು ಸರ್. ನನಗನ್ಸ್ತು ರಾಮ್ ಅವರು ಪರ್ಮನೆಂಟ್ ಪ್ರೊಡ್ಯೂಸರ್ ಅಪ್ಪ ಇದ್ದಾರೆ. ಥ್ಯಾಂಕ್ ಆಲ್ ದ ಬೆಸ್ಟ್ ರಾಮ್ ಅವರೇ, ಆಲ್ ದ ಬೆಸ್ಟ್ ನಿಮಗೆ. ಈ ಎಟ್ಟ ಎಟ್ಟ ಸಾಂಗು ಮತ್ತು ರೊಮ್ಯಾಂಟಿಕ್ ಸಾಂಗ್ ಎರಡು ಹಿಟ್ ಆಯಿತು. ಇದು ಕೂಡ ನಿಮ್ಮೆಲ್ರಿಗೂ ಬಹಳ ಇಷ್ಟ ಆಗುತ್ತೆ, ಆಡಿಯನ್ಸ್ ಬಹಳ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನಮ್ಮ ಆನಂದ್ ಆಡಿಯೋಲಿ ನಮ್ಮ ಸಾಂಗ್ ಬಂದರೆ ಹಿಟ್ ಆಗುತ್ತೆ ಅಂತ ಒಂದು ನಂಬಿಕೆ, ಒಂದು ಬ್ಲೈಂಡ್ ಬಿಲೀಫ್ ಅಂತಿರೋ ಏನೋ ಗೊತ್ತಿಲ್ಲ. ಅವ್ರು ರಿಲೀಸ್ ಮಾಡಿದ್ದ ನನ್ನ ಸಿನಿಮಾ ಸಾಂಗ್ಗಳು ಸಿನಿಮಾ ಎಲ್ಲ ತುಂಬಾ ಹಿಟ್ ಆಗಿದೆ. ಥ್ಯಾಂಕ್ ಯು ಶ್ಯಾಮ್ ಅವರೇ. ಎನಿ ಟೈಮ್ ಫೋನ್ ಮಾಡಿದ್ರೆ ಒಂದು ಡಿಸೈನ್ ಬೇಕ್ರಿ ಅರ್ಜೆಂಟಲ್ಲಿ ಅಂದರೆ ಅದು ಅರ್ಧ ಗಂಟೆಯಲ್ಲಿ ಡಿಸೈನ್ ಮಾಡಿ ಕಳಿಸ್ತಾರೆ. ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ. ಬೇರೆಯವರೆಲ್ಲ ಹೇಳ್ತಾರೆ ಶ್ಯಾಮ್ ಫೋನ್ ಎತ್ತಲ್ಲ ಅಂತ, ಅದು ಯಾಕೆ ಗೊತ್ತಿಲ್ಲ. ಬಟ್ ನನ್ನ ಫೋನ್ ಅಂತೂ ಅವ್ರು ಎತ್ತಾರೆ, ರೆಸ್ಪಾಂಡ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸಾಂಗು ಹಿಟ್ ಆಗೋ ಥರ ರೀಚ್ ಮಾಡಿಕೊಡ್ತಾರೆ ನಮಗೆ. ಥ್ಯಾಂಕ್ ಯು ನಿಮಗೆ. ಆ್ಯಂಡ್ ಎಲ್ಲರ ಬಗ್ಗೆ ಮಾತಾಡಿದೆ ಅನಿಸುತ್ತೆ. ಹೀರೋಯಿನ್ಸ್ ಹೇಳಿ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅವರು ಹೇಳಿದ್ರಲ್ಲ, ಅವರೇ ತಮಟೆ ಹೊಡ್ಕೊಂಬಿಟ್ರು ನಾವು ಮೂವರು ಚೆನ್ನಾಗಿ ಕಾಣಿಸ್ತೀವಿ, ಯಾರು ನಮ್ಮ ಮೂರು ಜನದ ಬಗ್ಗೆ ಮಾತಾಡಬೇಡಿ ಅಂತ. 25ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. 15ನೇ ತಾರೀಕು ಟ್ರೈಲರ್ನ ರಿಲೀಸ್ ಮಾಡಬೇಕು ಅಂತ ಇಡೀ ತಂಡ ಡಿಸೈಡ್ ಮಾಡಿದ್ದೀವಿ. 25ಕ್ಕೆ ನಮ್ಮ ಟ್ರಿಪಲ್ ರೈಡಿಂಗ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. 27ಕ್ಕೆ ಒಬ್ಬರು ಅರೆಸ್ಟ್ ಆಗ್ತಾ ಇದ್ದಾರೆ. 27ಕ್ಕೆ ಪಾಪ ಒಬ್ಬರನ್ನ ಅರೆಸ್ಟ್ ಮಾಡ್ತಾವ್ರೆ, ಅದಿತಿ ದೇವ ನಮ್ಮ ಅತಿಥಿಯವ್ರು ಮದುವೆ ಆಗ್ತಾ ಇದ್ದಾರೆ 27ಕ್ಕೆ. ಅವತ್ತು ಪಾಪ ಒಬ್ಬ ಹುಡುಗ ಅರೆಸ್ಟ್ ಆಗ್ತಾನೆ. ಇಲ್ಲ ಅದು ಸುಮ್ಮನೆ, ನೀವು ಅವಲ್ಲಿ ಹೇಳಿದ್ರಲ್ಲ, ಹುಡುಗರು ಏನೇನೋ ಹೇಳ್ತೀರಾ ಅಂತ. ಆ್ಯಕ್ಚುಲಿ ಹುಡುಗಿರು ಏನೇನೋ ಹೇಳೋದು, ಅರೆಸ್ಟ್ ಆಗೋದು ಹುಡುಗರು ಹೆಚ್ಚು ಕಮ್ಮಿ. ಓಕೆ, ಆಲ್ ದ ಬೆಸ್ಟ್ ನಿಮಗೆ. ನಮ್ಮ ಇಡೀ ತಂಡದ ಪರವಾಗಿ ಅದಿತಿ ಅವರೇ, ಮದುವೆ ಅನ್ನೋದು ಒಂದು ಬ್ಯೂಟಿಫುಲ್ ಥಿಂಗ್, ಸೊ ಇಟ್ಸ್ ಎ ವಂಡರ್ಫುಲ್ ಥಿಂಗ್. ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ತಿದ್ದೀರಿ, ಆ್ಯಸ್ ಎ ಹೀರೋಯಿನ್ ದೊಡ್ಡ ಹೆಸರು ಮಾಡಿದಿರಿ, ಸಂಸಾರಕ್ಕೆ ಕಾಲಿಡ್ತಾ ಇದ್ರೆ ನಮ್ಮೆಲ್ಲರ ಕಡೆಯಿಂದ ನಿಮಗೆ ನಿಮ್ಮ ಸಂಸಾರಕ್ಕೆ ಆಲ್ ದ ಬೆಸ್ಟ್. 27ಕ್ಕೆ ಮದುವೆ ಆಗ್ತಿದ್ರಿ, ಮದುವೆ ಆದ್ಮೇಲೆ ಕೂಡ ಆ್ಯಕ್ಟ್ ಮಾಡಿ ಚೆನ್ನಾಗಿ, ಆಲ್ ದ ಬೆಸ್ಟ್ ಅದಿತಿ ಅವರೇ ನಿಮಗೆ. ಆ್ಯಂಡ್ ಈ ಸಾಂಗ್ನ ಹೆಚ್ಚೆಚ್ಚು ಜನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ರೀಚ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.